ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ ಈ ಒಂದು ಬ್ಯಾಂಕ್ ನಲ್ಲಿ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮ್ಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ ಅವನ್ ಕ್ಷಕ್ರ ತುಂಬಾ ಜನ ಈ ಒಂದು ಮಾಹಿತಿ ನಂಬೋದಲ್ಲ ಆದ್ರೆ ನಂಬಲೇ ಬೇಕು ಇದಕ್ಕೆ ಯಾವುದೇ ರೀತಿಯ ನಮಗೆ ಪರೀಕ್ಷೆ ಇಲ್ಲದೆ ನೇಮಕಾತಿ ಮಾಡ್ಕೊತಿದ್ದಾರೆ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ಭರ್ಜರ್ ಅಂದ್ರೆ ಭರ್ಜರ್ ಅಂದ್ರೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾ ಇರ್ತಾರ ಸರ್ ಯಾವುದೇ ಪರೀಕ್ಷೆ ಇಲ್ಲದೆ ನೇಮಕಾತಿ ಬಂದ್ರೆ ತಿಳಿಶಾ ಅಂತ ಈ ಒಂದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಯಾವುದೇ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ಆಗಿ ಸಂದರ್ಶನ ಮುಖಾಂತರ ಆಯ್ಕೆಯನ್ನ ಮಾಡ್ತಾರೆ ಇಲ್ಲಿ ಟೋಟಲ್ ಆಗಿ ನಿಮ್ಗೆ ಐವತ್ತು ಪರ್ಸೆಂಟೇಜ್ ಒಂದಿಗೆ ಸಂದರ್ಶನ ಇರತ್ತ ಒಂದು ವೀಕ್ಷಕರ ಐವತ್ತು ಪರ್ಸೆಂಟೇಜ್ ಜನ ಸಂದರ್ಶನಕ್ಕೆ ಕೊಟ್ಟಿರ್ತಾರೆ ಮತ್ ಉಳಿದ ಒಂದು ಐವತ್ತು ಪರ್ಸೆಂಟೇಜ್ ಏನಿದೆ ಅಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಮತ್ತು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಇಷ್ಟಿಷ್ಟು ಅಂಕ ಇರ್ತವೆ ಆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗೆ ಇಷ್ಟಿಷ್ಟು ಅಂಕ ಕೊಡ್ತಾರೆ ಟೋಟಲ್ ಆಗಿ ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಸಂದರ್ಶನ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ ಮುಂದೆ ತಿಳಿಸಿಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಇನ್ನು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನೋಡಿ ಹೇಗೆ ಅರ್ಜಾನ ಸಲ್ಲಿಸಬೇಕು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಯಾವೊಂದು ಜಿಲ್ಲೆಯಲ್ಲಿ ಅರ್ಜಾನ ಕರೆದಿರ್ತಾರೆ ಮತ್ತೆ ಯಾವೊಂದು ಪೋಸ್ಟ್ ಗೆ ಅರ್ಜಾನ ಕರೆದಿರ್ತಾರೆ ಮತ್ತು ಒಂದು ವರ್ಗದವರು ಅರ್ಜಿಯ ಸಲ್ಲಿಸಬೇಕು ಡಿಟೇಲ್ಸ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಸಂತ್ರೆ ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಅದಕ್ಕಿಂತ ಪ್ರಮುಖವಾದದ್ದು ಒಳ್ಳೆ ಕೆಲಸ ಆಗಿರತ್ತೆ ಅದಕ್ಕಿಂತ ಪ್ರಮುಖವಾದದ್ದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ ಇದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾವೆ ವಿಡಿಯೋ ಕೊಡ್ತಾನ್ಕೊಂಡ್ರಿ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫೇಷನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ಸ್ ಅಂದ್ರೆ ಪೋಸ್ಟ್ ಬಗ್ಗೆ ಒಂದೊಂದಾದ್ ತಿಳ್ಸ್ಕೊಡ್ತವೆ ನೋಡ್ಸಾತ್ರೆ ಆಗಲೇ ತಿಳ್ಸಿ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಕಡಿರೋ ಪೋಸ್ಟ್ ಆಗಿರತ್ತೆ ತುಂಬಾ ದಿನದ ತುಂಬಾ ದಿನದಿಂದ ಈ ಒಂದು ಅಧಿಸೂಚನೆ ಆಗಿದೆಲ್ಲ ಇವತ್ತು ಅಧಿಸೂಚನೆ ಆಗಿದೆ ಮತ್ತೆ ಈ ಒಂದು ನೇಮಕತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬಾ ಜನ ಅಭ್ಯರ್ಥಿ ಕನಸಾಗಿರತ್ತೆ ಇದೇ ಒಂದು ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕು ಮತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಬೇಕಂತ ಕನಸಾಗಿರತ್ತೆ ಆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ ಆ ಒಂದು ಅಧಿಸೂಚನೆ ಬಂದ ಮೇಲೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತವೆ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಬನ್ಸಂದ್ರೆ ಪೋಸ್ಟ್ ಹೆಸರು ಒಂದೊಂದ್ರ ತಿಳಿಸ್ಕೊಡ್ತವೆ ಈ ಒಂದು ಸಂಸ್ಥೆಯಲ್ಲಿ ಅಂದ್ರೆ ಈ ಒಂದು ಬ್ಯಾಂಕ್ ನಲ್ಲಿ ಟೋಟಲ್ ಆಗಿ ನಾಲ್ಕು ಪ್ರಕಾರ ಪೋಸ್ಟ್ ಕಾಲಿರತ್ತೆ ನೀವೇ ನೋಡ್ತಾ ಇರಬಹುದು ಇಲ್ಲಿ ಸೀನಿಯರ್ ಅಧಿಕಾರಿ ಹುದ್ದೆಗೆ ಕರೆದಿರ್ತಾರೆ ಅಂದ್ರೆ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆ ಅಂತ ಏನ್ ಕರೀತಾರಲ್ಲ ಆ ಒಂದು ಪೋಸ್ಟ್ ಖಾಲಿ ಇರತ್ತೆ ಮತ್ತು ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ಮ್ಯಾನೇಜರ್ ಪೋಸ್ಟ್ ಆತ ಅದೇ ರೀತಿಯಾಗಿ ಸಹಾಯಕ ಮ್ಯಾನೇಜರ್ ಕೂಡ ಪೋಸ್ಟ್ ಆತ ಇದರಲ್ಲಿ ಯಾವುದು ಬೇಕಲ್ಲ ಆ ಒಂದು ಪೋಸ್ಟ್ ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸೆ ಪೋಸ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದೇ ಒಂದು ಪೋಸ್ಟ್ ಗೆ ಅರ್ಜಿ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಎರಡನೇ ಕಂಡೀಷನ್ ಇಲ್ಲಿ ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರ್ಲೇ ಬೇಕಾಗತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಇನ್ನು ಗರಿಷ್ಠ ವಯಸ್ಸು ಆ ಹುದ್ದೆ ಮತ್ತು ಆ ಒಂದು ಇಲಾಖೆಯಲ್ಲಿ ಎಷ್ಟು ನಿಯಮಗಳ ಪ್ರಕಾರಗೆ ಗರಿಷ್ಠ ವಯಸ್ಸು ಕೊಟ್ಟಿರ್ತಾರಲ್ಲ ಅದೇ ಒಂದು ಪ್ರಕಾರ ಆಗಿ ಹುದ್ದೆಯ ಆಧಾರದ ಮೇಲೆ ಅನುವು ಒಂದು ಪೋಸ್ಟ್ಗೆ ಒಂದೇ ರೀತಿಯಾಗಿರೋದಲ್ಲ ಬೇರೆ ಬೇರೆ ರೀತಿಯಲ್ಲಿ ಅನುವ್ ಇಲ್ಲಿ ಟೋಟಲ್ ಆಗಿ ಹೇಳಬೇಕಂದ್ರೆ ನಲವತ್ತೈದು ವರ್ಷನ ಒಳಗಿನವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರಾತ ಮತ್ತು ವಯಸ್ಸಿನ ಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರೋದ್ರಿಂದ ಇಲ್ಲಿ ಒ ಬಿ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂರು ವರ್ಷದ ತನಕ ಸಡಿಲಿಕ್ಕೆ ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸಡಿಲಿಕ್ಕೆ ಇರತ ಒಂದು ಸರಿ ನಿಮ್ಮ ವಯಸ್ಸಿನ ಮಿತನ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನೋಡಿಸ್ತಾ ಅಂತಾರೆ ನೀವು ಕೂಡ ಈ ಒಂದು ನೋಟಿಫಿಕೇಶನ್ ನೋಡ್ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಇರೋದು ಆಫೀಸ್ ಅಲ್ಲದಂತ ನೋಟಿಫಿಕೇಶನ್ ಅನ್ನ ಅಪ್ಲೋಡ್ ಮಾಡಿದ್ದೇವೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ತುಂಬ ಜನ ಕಮೆಂಟ್ ಮಾಡ್ತಾರೆ ಸರ್ ನೋಟಿಫಿಕೇಶನ್ ಸಿಕ್ಕಿಲ್ಲ ಅಂತ ಇದ್ರದ್ದು ಟೆಲಿಗ್ರಾಮ್ ಗ್ರೂಪ್ದು ನಮ್ಮ ಒಂದು ಡಿಸ್ಕ್ರಿಪ್ಷನ್ ವಾಶ್ನಲ್ಲಿ ಲಿಂಕ್ ಇದೆ ಅಥವಾ ಅಬೌ ಸೆಕ್ಷನ್ ಲಿಂಕ್ ಇದೆ ಅಲ್ಲಿ ದಿನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆಗಿ ಮತ್ತೆ ಎಲ್ಲ ಒಂದು ಪಿ ಡಿ ಎಫ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ನೋಡಿ ಅಂತಾರೆ ಇದು ಆನ್ಲೈನ್ ಮುಖಾಂತರಿಗೆ ಅಪ್ಲೈ ಮಾಡೋದ್ರಿಂದ ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಕೂಡ ಕಾಣಿಸ್ತಾ ಇರಬಹುದು ನಿಮಗೂ ಕೂಡ ಕಾಣಿಸ್ತಾ ಇರಬಹುದು ನಮಗೂ ಕೂಡ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಅಂತಾರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ತನಕ ಟೈಮ್ ಇರೋದೆ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ ಮತ್ತು ಇದೇ ಒಂದು ವೆಬ್ಸೈಟ್ ಮುಖಾಂತರಿಗೆ ಅಪ್ಲೈ ಮಾಡಿ ಮತ್ತು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ನೋಡಿ ಅಂತಾರೆ ಇಲ್ಲಿ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಿಲ್ಲ ಮೊದಲಿಗೆ ತಿಳಿಸ್ಕೊಟ್ಟಂತೆ ಡಾಕ್ಯುಮೆಂಟ್ಸ್ ಸರ್ಫೇಷನ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಮೊದಲಿಗೆ ನಿಮ್ಮ ಒಂದು ಫೋಟೋ ಕಾಪಿ ಬೇಕಾಗತ್ತೆ ಒಂದು ವೀಕ್ಷಕರೇ ಫೋಟೋ ಕಾಪಿ ಕಂಪಲ್ಸರಿ ಬೇಕು ಮತ್ತು ಸಿಗ್ನೇಚರ್ ಬೇಕಾಗತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಮತ್ತು ನಿವಾಸದ ಪ್ರಮಾಣ ಪತ್ರ ಯಾವ ಒಂದು ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರಲ್ಲ ಆ ಒಂದು ನಿವಾಸದ ಫ್ರಮಾಣ್ ಪತ್ರ ಬೇಕಾಗತ್ತೆ ಮತ್ತು ಪತ್ರ ಅಂದರೆ ಎಷ್ಟು ವರ್ಷ ಯಾವೊಂದು ಸಂಸ್ಥೆಯಲ್ಲಿ ಎಷ್ಟು ಕೆಲಸ ಮಾಡಿದ್ರ ಅದ ಅನುಭವ ಫ್ರಾನ್ ಹತ್ರ ಕೇಳುತ್ತೆ ಇಲ್ಲಿ ಕೊಟ್ಟಿದ್ದ ನೋಡಿ ಎಷ್ಟು ವರ್ಷ ಏನು ಎಂತ ಅಂತ ಕೆಲವು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದೊಂದು ರೀತಿಯಲ್ಲಿ ಅನುಭವ ಕೇಳಿದ್ದಾರೆ ಮೊದಲನೇ ಹುದ್ದೆಗೆ ಹತ್ತು ವರ್ಷ ಕೇಳಿದ್ದಾರೆ ಏಳು ವರ್ಷ ತನಕ ಮತ್ತು ಎರಡನೇ ಹುದ್ದೆಗೆ ನಾಲ್ಕು ವರ್ಷದಿಂದ ಏಳು ವರ್ಷ ತನಕ ಕೇಳಿದ್ದಾರೆ ಮೂರನೇ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ ಐದು ವರ್ಷ ತನಕ ಕೇಳಿದ್ದಾರೆ ಮತ್ತು ನಾಲ್ಕನೇದಾಗಿ ಈ ಒಂದು ಮಿನಿಮಮ್ ಮೂರು ವರ್ಷ ತನಕ ಅನುಭವ ಕೇಳಿದ್ದಾರೆ ಇಷ್ಟೊಂದು ಅನುಭವದಂಥ ವ್ಯಕ್ತಿಗಳು ಅಪ್ಲೈ ಮಾಡಿ ಅನುಭವದ ಪ್ರಮಾಣ ಪತ್ರ ಬೇಕಾಗತ್ತೆ ಮತ್ತು ನಿಮ್ಮೊಂದು ಫೋಟೋ ಕಾಪಿಗಳು ಮೊಬೈಲ್ ನಂಬರ್ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರಿಗೆ ಅರ್ಜಿಯ ಸಲ್ಲಿಸಿದೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತು ವಯಸ್ಸಿನ ಮಿತಿ ಆಗಲೇ ತಿಳ್ಸಿಕೊಟ್ಟಂತೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ಅರ್ಜಿ ಸಲ್ಲಿಸಿದೆ ಮತ್ತು ಯಾವೊಂದು ವರ್ಗದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೋಡಿಸ್ತಾಂತ್ರಿ ಎಸ್ ಸಿ ಎಷ್ಟೇ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಅದೇ ರೀತಿಯಾಗಿ ಒ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಇವರ ಅಭ್ಯರ್ಥಿಗಳು ಅಪ್ಲೈ ಮಾಡಿ ಈ ಡಬ್ಲ್ಯೂ ಎಸ್ ಅವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಆಯಿತೆ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಿ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಮ್ಮತ್ತೆ ಮುಂದಿರಿಸ್ತೇವೆ ಎಲ್ಲರಿಗೂ